ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ಒಂದು ಹೊಸ ರೆಸಿಪಿನ ತೋರಿಸ್ತೀನಿ, ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಒಂದು ಬೌಲ್ ತೊಗೊಂಡಿದ್ದೀನಿ, 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಮೈದಾ ಬೇಡ ಅಂದರೆ 1 ಕಪ್ ಮೈದಾ 1 ಕಪ್ ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಬೌಲು, ಉಪ್ಪು 1 ಸ್ಪೂನ್, ಜೀರಿಗೆ. ನಾನಿಲ್ಲಿ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕಿ ನೀಟಾಗಿ ಹಿಟ್ಟಿಗೆ ಹತ್ತೋ ಥರ ಕಲಸ್ಕೊಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಕಲಸ್ಕೊಬೇಕು. ನಾನಿಲ್ಲಿ ಮಜ್ಜಿಗೆನ ತಗೊಂಡಿದ್ದೀನಿ, 1 ಗ್ಲಾಸ್ ಆಗೋಷ್ಟು ಮಜ್ಜಿಗೆನ ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೊಳ್ತೀನಿ. ನಾವು ಮಜ್ಜಿಗೆನಲ್ಲಿ ಕಲಸೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಈ ಥರ ಕಲಸ್ಕೊಬೇಕು. ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ಕಲಸ್ಕೊಬೇಕು. ನಾವು ನಮಗೆ ಬ್ಯಾಟರ್ ಸ್ವಲ್ಪ ತೆಳುನೇ ಬೀರಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಲಸ್ಕೊಬೇಕು. ನಾನಿಲ್ಲಿ ಕುಕ್ಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನಾನು ಅದೇ 1 ಗ್ಲಾಸ್ ಮಜ್ಜಿಗೆನಲ್ಲೇ ಕಲಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೀಟ್ ಮಾಡಬೇಕು. ನೋಡಿ, ಈ ಥರ ಕಲಸಿಟ್ಕೊಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ 1 ಅವರ್ ಎತ್ತಿಟ್ಕೊಂಡಿದ್ದೀನಿ. 1 4 ಅವರ್ ಎತ್ತಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, 1 ಅವರ್ಗೆ ಸ್ವಲ್ಪ ಉಕ್ಕಿದೆ. ನಾನು ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋದು. ಶುಂಠಿ ಸಣ್ಣದಾಗಿ ಕಟ್ ಮಾಡಿರೋದು. ಕೊತ್ತಂಬರಿ ಸೊಪ್ಪು, ನಿಮಗೆ ಬೇಕಂದರೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಕೂಡ ಹಾಕೋಬೋದು. ನೋಡಿ, ಈ ಥರ ಕಲಸ್ಕೊಬೇಕು. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ, ಸ್ಕೂಲಿಂದ ಬರೋ ಟೈಮಿಗೆ ಮಾಡಿಕೊಡ್ಬೋದು. ನೋಡಿ, ಈ ಹದ ಇರಬೇಕು. ನಾನಿಲ್ಲಿ ಎಣ್ಣೆನ ಬಿಸಿಗಿಟ್ಕೊಂಡಿದ್ದೆ ಐ ಫ್ಲೇಮಿನಲ್ಲಿ. ನೋಡಿ, ಈಸಿಯಾಗಿ ಹಾಕೋ ತೋರಿಸ್ತಾ ಇದ್ದೀನಿ. ಸೌಟ್ ಒಳಗಡೆ ಹಾಕ್ಕೊಂಡ್ರೆ ನೀಟಾಗಿ ಬಿಡುತ್ತೆ, ನಮಗೆ ರೌಂಡ್ ಶೇಪಲ್ಲಿ ಕೂಡ ಬರುತ್ತೆ, ಕೈಯಲ್ಲಿ ಕೂಡ ಹಾಕೋಬೋದು ಅದೇ ಥರ. ನಾವು ಈ ಥರ ಮಾಡೋದ್ರಿಂದ ತುಂಬಾ ಈಸಿಯಾಗಿರುತ್ತೆ. ಎಣ್ಣೆನ ಚೆನ್ನಾಗಿ ಕಾಯ್ದ್ಮೇಲೆ ಹಾಕೋಬೇಕು. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತದೆ, ತುಂಬಾ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಸೌಟಿಗೆ ಹಾಕಿ ಮಚ್ಚಾಕಿದ್ರೆ ಬೀಳುತ್ತೆ ಕೆಳಗಡೆ. ನಾನು ಎಲ್ಲದನ್ನು ಅದೇ ಥರ ಮಾಡಿಟ್ಕೊಂಡಿದ್ದೀನಿ. ನೋಡ್ತಿದ್ರಲ್ಲ ಕಲರ್ ಚೇಂಜ್ ಆಗ್ತಾ ಇದೆ, ನಮ್ಗೆ ಈ ಕಲರ್ ಬಂದಮೇಲೆ ತಕ್ಕೋಬೇಕು. ನಿಧಾನಕ್ಕೆ ಬೇಯಿಸ್ಕೊಬೇಕು. ನೋಡಿ, ಎಲ್ಲದನ್ನು ಅದೇ ಥರ ಕಲರ್ ಬಂದಮೇಲೆ ತಕ್ಕೊಳ್ತಾ ಇದ್ದೀನಿ ನಾನು. ಸಂಜೆಗೆ ಟೀ ಜೊತೆ ಕೂಡ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಎಲ್ಲದನ್ನು ಅದೇ ಥರ ಮಾಡಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಲ್ಲ, ಸೂಪರಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.